called as the Newton's craddle phenomena. You can explain. One thing is conservation of momentum. The momentum balance, and momentum should be balanced. We saw that big ball and small ball. Okay. When you leave the big ball, okay, it has one weight, it has one velocity. ಅದು ಬಿತ್ತು ಕೆಳಗಡೆ ಬಿದ್ದಾದ ಮೇಲೆ ಮೇಲೆ ಒಂದು ಚಿಕ್ಕ ಬಾಲ್ ಇಟ್ಟಿದ್ವಿ ಆಯ್ತಾ ಇಟ್ ಜಂಪ್ಡ್ ವೆರಿ ಹೈ ಅದ್ರ ವೆಯ್ಟ್ ಕಡಿಮೆ ಆದ್ರೆ ಇವಾಗ ಈ ಕಡೆದು ಇದ್ರದ್ದು ಮಾಸ್ ವೆಲಾಸಿಟಿ ಮಾಸ್ ಜಾಸ್ತಿ ವೆಲಾಸಿಟಿ ಕಡಿಮೆ ಇಲ್ಲಿ ಮಾಸ್ ಕಡಿಮೆ ಇದೆ ಇವಾಗ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಯಾವ್ದು ರೋಲ್ ಪ್ಲೇ ಮಾಡ್ಬೇಕು ವಿಚ್ ಶುಡ್ ಪ್ಲೇ ದ ರೋಲ್ ಆ ಬಾಲು ವೆಲಾಸಿಟಿ ತಗೋಬೇಕು ವೆಯ್ಟ್ ಜಾಸ್ತಿ ಆಗಲ್ಲ ವೆಯ್ಟ್ ಜಾಸ್ತಿ ಆಗಲ್ಲ ಎನಿಬಾಡಿ ವೆಯ್ಟ್ ಕೆನಾಟ್ ಇನ್ಕ್ರೀಸ್ ಸೊ ವಾಟ್ ಕ್ಯಾನ್ ಇನ್ಕ್ರೀಸ್ ವೆಲಾಸಿಟಿ ಸೊ ಅದಕ್ಕೆ ಕಿತ್ಕೊಂಡು ಹೋಗುತ್ತೆ ಆಯ್ತಾ ಇವಾಗ ಇಲ್ಲಿ ನೋಡಿ ಆಲ್ ದ ಮಾಸಸ್ ಸೇಮ್ ಓಕೆ ಸೊ ದಿಸ್ ವೆಲಾಸಿಟಿ ಮಸ್ಟ್ ಬಿ ಈಕ್ವಲ್ ಟು ದಿಸ್ ವೆಲಾಸಿಟಿ ಈ ವೆಲಾಸಿಟಿ ಎಷ್ಟು ಬಿಡ್ತೀನಿ ಅಷ್ಟಲ್ಲೇ ಬರಬೇಕು ಸೊ ಇದು ವೆರಿ ಸಿಂಪಲ್ ನೋಡಿ ಎರಡು ಬಿಟ್ರೆ ನೋಡಿ ಎರಡು ಬಿಟ್ರೆ ಎಷ್ಟು ಬರುತ್ತೆ ಎರಡು ಬರುತ್ತೆ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಇವಾಗ ನೋಡಿ ಮೂರು